ಬಂದು ಬಂದ್ವಿ. ಓದ್ಲಿಕ್ಕೆ ಎಷ್ಟು ಸಮಸ್ಯೆ ಇತ್ತು, ಓದ್ಲಿಕ್ಕಾಗಲಿಲ್ಲ. ನನಗಜ್ಜೋರು ಸ್ಥಳ ಕೊಟ್ಟು, ಅನ್ನ ಕೊಟ್ಟು, ಜಗ ಕೊಟ್ಟು, ಪುಸ್ತಕ ಕೊಟ್ಟು ಓದಿಸ್ರು. ಅದೇ ರೀತಿಯಾಗಿ ನಾಡಿನಲ್ಲಿ ಸಾವಿರಾರು ಬಡ ಮಕ್ಕಳು ವಿದ್ಯೆ ಇಲ್ಲದೆ ವಿದ್ಯೆ ಇಲ್ಲದೆ ಉಳಿಬಾರ್ದು. ಭವಿಷ್ಯದ ನನ್ನ ಜೋಳಿಗೆಯೊಳಗೆ ಎಷ್ಟು ಶಕ್ತಿ ಕೊಟ್ಟಾನ, ಅಷ್ಟು ಸಾಧ್ಯ ಆಗುವಷ್ಟು ಮಕ್ಕಳನ್ನ ಓದಿಸುವ ಕೆಲಸ ಅದು, ಅದೇ ಒಂದು ಪೂಜೆ ಅಂತ ನನಗೆ ಅಜ್ಜವ್ರು ಹೇಳಿದ್ರು. ಆ ನಿಟ್ಟಿನಲ್ಲಿ ಇವತ್ತು ಅವರಿಗೆಲ್ಲ ಅನಾನುಕೂಲ ಆಗ್ತಾ ಇದೆ. ಹಾಗಾಗಿ ಸುಮಾರು ಒಂದು ವಾರದೊಳಗನೆ ಇದು ನಿರ್ಣಯ ಮಾಡಿದ್ವಿ. ಏನಂದ್ರೆ ಸುಮಾರು ಒಂದು 5,000 ಮಕ್ಕಳಿಗೆ ಒಂದು ಹಾಸ್ಟೆಲ್ ಮಾಡಿದ್ರೆ ಬಹಳಷ್ಟು ಜನರ ಮಕ್ಕಳಿಗೆ ಇಲ್ಲಿ ಅವಕಾಶ ಮಾಡಿಕೊಡಬಹುದು ಅನ್ನುವಂತ ಉದ್ದೇಶ ಇಟ್ಟುಕೊಂಡು ಒಂದು 5,000 ಮಕ್ಕಳಿಗೆ ಹಾಸ್ಟೆಲ್, ಜೊತೆಗೆ ಅವರಿಗೆ ಒಂದು ದೊಡ್ಡದೊಂದು 3,000-4,000 ಜನ ಮಕ್ಕಳು ಕೂಡುವಂತ ಒಂದು ಊಟದ ಹಾಲ್, ದಾಸೋಹ ಭವನ ಈ ಸ್ಥಳದಲ್ಲಿ ಆಯ್ತು ಅಂದ್ರೆ ಇವತ್ತು ಸುಮಾರು 160 ಮಕ್ಕಳಿದ್ದಿಂದ ಶುರುವಾಗಿ ನಾವು 1,000 ಮಕ್ಕಳಿಗಂತ ಶುರು ಮಾಡಿದ್ವಿ. ಸುಮಾರು 2,000 ಮಕ್ಕಳಾದ್ರು. ಈಗ 2,000 ಮಕ್ಕಳು ಜಾಗ ಸಾಲಲಿಲ್ಲ, 3,500 ಮಕ್ಕಳಾಗಿದ್ದಾರೆ. ಅವರಿಗೆಲ್ಲ ಗೋಡ ಒಂದಾಗ ಇಂಡೋರ್ ಸ್ಟೇಡಿಯಂನಾಗ ವೃದ್ಧಾಶ್ರಮ ಎಲ್ಲೆಲ್ಲಿ ಮಠದಾಗ ಜಾಗ ಇದೆ ಅಲ್ಲೆಲ್ಲ ಮಕ್ಕಳಿಗೆ ಹಾಕಿದ್ದಾರೆ. ಇನ್ನೂ ಸುಮಾರು 4-5